ಇನ್ನು ಸೊರಬದಲ್ಲಿ ಜೆಡಿಎಸ್ ಜೊತೆ ಕಾಂಗ್ರೆಸ್ ಹೊಂದಾಣಿಕೆ ಮಾಡಿಕೊಂಡಿದೆ ಎಂಬ ವಿಚಾರಕ್ಕೆ ಕುಮಾರ್ ಬಂಗಾರಪ್ಪ ಆರೋಪಕ್ಕೆ ಕಂದಾಯ ಸಚಿವ ಕಾಗೋಡು ತಿಮ್ಮಪ್ಪ ಅವರು ಗರಂ ಆಗಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಕುಮಾರ್ ಬಂಗಾರಪ್ಪ ಅವರು ಮೊದಲು ಅವ್ರದ್ ನೋಡ್ಕೊಳ್ಳಿ ಅಂತ ವಾಗ್ದಾಳಿಯನ್ನ ಮಾಡಿದ್ದಾರೆ. ಈಗ ಮೊದಲು ಅವರು ಅಂಡನ್ನು ತೊಳ್ಕೊಳ್ಳಿ, ಬೇರೆ ಸುದ್ದಿ ಹೋಗೋದು ಬೇಡ. ಆದ್ದರಿಂದ ಅವರಿಗೆಲ್ಲ ನಾನು ಉತ್ತರ ಕೊಡೋಕ್ಕೂ ಹೋಗೋದಿಲ್ಲ, ಉತ್ತರ ಕೊಡೋ ಯೋಗ್ಯತೆಯೂ ಅವ್ರು ಪಡ್ಕೊಂಡಿರು. ಯಾರು ಈಗ ಮೊದಲು ಅವರು ಅಂಡನ್ನು ತೊಳ್ಕೊಳ್ಳಿ, ಬೇರೆ ಸುದ್ದಿಗೆ ಹೋಗೋದು ಬೇಡ. ಆದ್ದರಿಂದ ಅವರಿಗೆಲ್ಲ ನಾನು ಉತ್ತರ ಕೊಡೋಕ್ಕೂ ಹೋಗೋದಿಲ್ಲ, ಉತ್ತರ ಕೊಡೋ ಯೋಗ್ಯತೆಯೂ ಅವ್ರು ಪಡ್ಕೊಂಡಿರು. ಯಾರು ಈಗ ಮೋಸ್ಟ್ ಕರಪ್ಟ್ ಜಿಲ್ಲಾ ಮಂತ್ರಿಗಳು ಅಂತ ಹೇಳಿ ನಾವು ಭಾವಿಸಿದ್ದೀವಿ. ಯಾಕಂದ್ರೆ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಅನೇಕ IAS ಆಫೀಸರ್ಸ್ IAS ಆಫೀಸರ್ಸ್ ಟ್ರಾನ್ಸ್ಫರ್ಸ್ ವಿಚಾರದಲ್ಲಿ, ಅಭಿವೃದ್ಧಿಯ ವಿಚಾರದಲ್ಲಿ ಸನ್ಮಾನ್ಯ ಕಾಗೋಡು ತಿಮ್ಮಪ್ಪನವರು ಪ್ರತಿ ತಾಲೂಕಿನಲ್ಲಿ ಮಾಡಿರ್ತಕ್ಕಂಥ ಆಡಳಿತವನ್ನು ಕಡಾಖಂಡಿತವಾಗಿ BJP ಪಕ್ಷ ನಾನು ವೈಯಕ್ತಿಕವಾಗಿ ಕೂಡ ಖಂಡಿಸ್ತೀನಿ. ಸನ್ಮಾನ್ಯ ಕಾಗೋಡು ತಿಮ್ಮಪ್ಪನವರು ಮೋಸ್ಟ್ ಕರಪ್ಟ್ ಜಿಲ್ಲಾ ಮಂತ್ರಿಗಳು ಅಂತ ಹೇಳಿ ನಾವು ಭಾವಿಸಿದ್ದೀವಿ. ಯಾಕಂದ್ರೆ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಅನೇಕ IAS ಆಫೀಸರ್ಸ್ IAS ಆಫೀಸರ್ಸ್ ಟ್ರಾನ್ಸ್ಫರ್ಸ್ ವಿಚಾರದಲ್ಲಿ, ಅಭಿವೃದ್ಧಿಯ ವಿಚಾರದಲ್ಲಿ ಸನ್ಮಾನ್ಯ ಕಾಗೋಡು ತಿಮ್ಮಪ್ಪನವರು ಪ್ರತಿ ತಾಲೂಕಿನಲ್ಲಿ ಮಾಡಿರ್ತಕ್ಕಂಥ ಆಡಳಿತವನ್ನು ಕಡಾಖಂಡಿತವಾಗಿ BJP ಪಕ್ಷ ನಾನು ವೈಯಕ್ತಿಕವಾಗಿ ಕೂಡ ಖಂಡಿಸ್ತೀನಿ.